ಇದ್ನಲ್ಲಮ್ಮ ನಾನು. ಅಲ್ಲ ಕಾಸ್ಟ್ಯೂಮ್ ಹಾಕೊಂಡು ಈಗಲೇ ತಯಾರಾಗಿ ಬಿಟ್ಟಿದ್ರಲ್ಲ, ಶೂಟಿಂಗ್ ಇರೋದು ನಾಳೆ. ನೋಡಿ ನೀಟಾಗೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು, ಚೆನ್ನಾಗಿ ಕಾಣ್ತಿದ್ದೀರಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀಟಾಗಿ. ಅಮ್ಮ ನೀವ್ ಮೂರ್ ಜನನು ಓಕೆ, ನೀನೇ ನಮ್ಮ ಮುಗ್ಗು ತುಂಬಾ ಕೂತು ಬೆಳೆಸ್ಕೊಂಡು ಸತ್ ಮೇಲೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಲಿಲ್ಲ, ಅದಕ್ಕೆ ಮೈ ತುಂಬಾ ಕೂದ್ಲಾಗು. ಹಂಗಾದ್ರೆ ನೀನು ಕೂತು ಕುಮಾರಿ, ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ಎಲ್ಲೋ ಹೋಗಲ್ಲ ಪಾಂಡೆ, ಎಲ್ಲೋ ಹೋಗಲ್ಲ, ನಿನ್ನನ್ನು ಬಿಟ್ಟು ನಾನು ಎಲ್ಲೋ ದೂರ ಹೋಗಲ್ಲ. ಕರ್ನಾಟಕದಲ್ಲಿ ಒಳ್ಳೆ ಗೌರವ ಇರೋ ಘನತೆ ಇರೋ ಆಂಕರ್ ನಾನು, ನನಗೇನು ಮಾಡಬಾರ್ದು. ನೀವು ನೀನೇ ಏನೋ ಮಾಡಂಗಿದೆಯಲ್ಲಮ್ಮ ನನಗೆ. ನೀನು ಆಂಕರ್ ನಿರಂಜನ್ ದೇಶಪಾಂಡೆ ತಾನೆ? ಹೌದೌದೌದು. ಅದಕ್ಕೆ ನಿನ್ನ ಹುಡ್ಕೊಂಡ್ ಬಂದಿರೋದು. ಶಟ್ ಅಪ್ ಐಸೆ. ಆಂಕರ್ ನಿರಂಜನ್ ದೇಶಪಾಂಡೆ ದೇವಕ್ಕೆಲ್ಲ ಹೆದರ್ತಾನ? ನೋ ಚಾನ್ಸ್. ನಿಮ್ಗೆ ಮಾಡ್ತೀನಿ ಹಿಂಗ್ ಹೇಳಿದ್ರೆ ಮಾತ್ ಕೇಳಲ್ಲ ನಿಮ್ಗೆ. ಹಲೋ ಯಶು, ಯಾವ್ದೋ ಸ್ಮಶಾನ್ ಹತ್ರ ನಾಲ್ಕು ದೇವ ಅಟ್ಯಾಕ್ ಮಾಡ್ಬಿಟ್ಟಿದೆ ಕಣೆ, ಬೇಗ ಗಾಡಿ ತಗೊಂಡ್ ಬಾರಿ. ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಪಾಂಡೆ. ನಿಮ್ ಬಾಯ್ ಮಣ್ಣಾಕ ಗಿಜ್ಗಿಲಿ ಇಲ್ಲಿ ಕಂಟೆಸ್ಟೆಂಟ್ ಅಷ್ಟೊಂದ್ ಜನ ಇಲ್ಲೇ ಓಡಾಡ್ತಾರೆ, ಅವ್ರನ್ನೆಲ್ಲ ಹಿಡ್ಕೊಳ್ಳೋದ್ ಬಿಟ್ಟು ನನ್ನನ್ನ ಯಾಕಮ್ಮ ಹಿಡ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ನಿಮ್ ಸಮುದಾಯಕ್ಕೆ ಏನಾದ್ರೂ ಹರ್ಟ್ ಆಗತ್ತಾರ ಡೈಲಾಗ್ ಹೇಳಿದಿರಾ? ಸಮುದಾಯ ಯಾಕೆ ಇಷ್ಟು ಎಕ್ಸೈಟ್ ಆಗ್ತಿದ್ದೀರಿ? ಕೂಲ್. ಇವತ್ತು ನಮ್ ಸ್ಮಶಾನದಲ್ಲಿ ಒಂದ್ ಫಂಕ್ಷನ್ ಇದೆ, ಅದಕ್ಕೆ ನೀವು ಖಂಡಿತ ಬರ್ಬೇಕು. ಫಂಕ್ಷನ್ ಏನ್ ಸತ್ತೋಗಿರೋರ್ಗೆ ಏನಾದ್ರೂ ಎಡೆ ಇಡ್ಬೇಕಾ? ಎಡೆ ಅಲ್ಲ ಕಣೋ, ಒಡೆ. ಏನ್ರಿ ಎಲ್ಲ ಕಂಟ್ರೋಲ್ ನೋಡಿಳು. ಇದು ಯಾವ್ದಮ್ಮ ದೇವ್ವ? ಅವಳು ಗೋರಿ ಬಿಟ್ಬಿಟ್ಟು ಇನ್ನೊಂದ್ ಗೋರಿಗೆ ಹೋಗಿ ಮಲ್ಕೋತಾಳೆ. ಅವಳಕ್ಕೆ ಗೋರಾದಾಗೆಲ್ಲ ಜಗಪ್ಪನ್ ಗೋರಿಗೆ ಹೋಗಿ ಮಲ್ಕೋತಾಳೆ. ಬಿಟ್ಬಿಡಿ ಬಿಟ್ಬಿಡಿ ನನ್ನ. ನೋಡಯ್ಯ, ನಮ್ ಸ್ಮಶಾನದಲ್ಲಿ ಫ್ಯಾಷನ್ ಶೋ ಇದೆ, ಅದಕ್ ನೀನೇ ಜಡ್ಜ್ ಆಗಿ ಬರ್ಬೇಕು. ಇಲ್ಲೇ ನೀವು ರಾಂಗ್ ಆಗಿ ತಿಳ್ಕೊಂಡಿರೋದು. ಆಕ್ಚುಲಿ ನಾನು ಜಡ್ಜ್ ಅಲ್ಲ, ನಾನೊಬ್ಬ ಆಂಕರ್. ನಿಮ್ಗೇನಾದ್ರು ಜಡ್ಜೇ ಬೇಕಾದ್ರೆ ಇದೇ ರೋಡ್ ಅಲ್ಲಿ ಶ್ರುತಿ ಮೇಡಮ್ ತಾರಾ ಮೇಡಮ್ ನಡ್ಕೊಂಡು ಬರ್ತಾ ಇದ್ದಾರೆ, ಅವ್ರನ್ನ ಹಿಡ್ಕೊಳ್ಳಿ ಆಯ್ತಾ? ಬಾಯ್ ಬಾಯ್, ಟೇಕ್ ಕೇರ್, ಸೀ ಯು, ಬಾಯ್ ಬಾಯ್ ಬಾಯ್. ಮತ್ತೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಸ್ಕಿಟ್, ಏನ್ ಅದ್ಭುತವಾಗಿತ್ತು, ಸಖತ್ತಾಗಿತ್ತು. ಕಂಟೆಸ್ಟೆಂಟ್ ನೀನ್ ಮಾತ್ರ ಸಖತ್ತಾಗಿ ಮಾಡ್ದೆ, ಸೂಪರ್ ಆಗಿ ಮಾಡ್ದೆ ಅಂತ ನೀನೇ ಜಡ್ಜ್ಮೆಂಟ್ ಕೊಡ್ತಾ ಇರ್ತೀಯ? ಏನೋ ಸುಮ್ನೆ ಕೊಡ್ತೀನಿ ನೀವು. ಏನಮ್ಮ ಯಾಂಕರ್ ನೋಡಿ ಸತ್ ಹಣ ಎತ್ಕೊಂಡ ಅದೇ ಎತ್ಕೊಂಡ ಏನ್ ಮಾಡ್ಬೇಕು? ನೋಡ್ ಗುರು, ಫಸ್ಟ್ ಶೋ ರೂಲ್ಸ್ ಹೇಳ್ಬಿಡ್ತೀನಿ. ಇವಾಗ ಎರಡ್ ರೌಂಡ್ ಇದೆ, ಫಸ್ಟ್ ಡ್ಯಾನ್ಸಿಂಗ್ ರೌಂಡ್, ಆಮೇಲೆ ಕ್ಯಾಟ್ ವಾಕ್ ರೌಂಡ್, ಫೈನಲ್ ಆಗಿ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡಿದ್ರೆ ಆಯ್ತು. ಬಾಯ್ ಮಣ್ಣಾಕಿದ್ದೆಲ್ಲ ಮಾಡ್ತೀರಿ. ಆಮೇಲೆ ಇದು ಏನು ಜಡ್ ಸೀಟ್ ಎಲ್ಲಿದೆ? ಸೀಟ್ ಗೀಟ್ ಏನಿಲ್ಲ, ಅಲ್ಲೊಂದ್ ಗೋರಿ ಇದೆ, ಅದ್ರ ಮೇಲೆ ನಿಂತ್ಕೊಂಡು ಕೂತ್ಕೊಂಡು ಜಡ್ಜ್ಮೆಂಟ್ ಮಾಡ್ಬೇಕು. ಗೋರಿ ಮೇಲೆ ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡ್ಬೇಕಾ? ಬರ್ತೀಯ? ಕೊಡ್ತೀನಿ ಕೊಡ್ತೀನಿ. ಯಾವ್ದಮ್ಮ ಹಾರ ಇದು? ವೆಲ್ಕಮ್. ಯಾವ್ದಮ್ಮ ಇದು ಗೋರಿ? ಚಂದ್ರಪ್ರಭದು. ಅದಕ್ಕೆ ಡ್ರೈ ಫ್ರೂಟ್ಸ್ ಹೇಳ್ಬೇಕು ಅಲ್ಲಿ ಅಂಟ್ಕೊಂತ ಇದ್ದಾವಣ್ಣ. ಏನ್ ಅನ್ಕೊಂಡಿದ್ದೀರಿ ನೀವು? ನನ್ನ ಕರ್ಸ್ಬಿಟ್ಟು ಅವಮಾನ ಮಾಡ್ತಾ ಇದ್ರ ನೀವು? ಏ, ಮುಚ್ಕೊಂಡ್ ಜಡ್ಜ್ಮೆಂಟ್ ಕೊಡೋಲೇ, ಕೊಂಡು ಕೊಡಲೇ. ಕಾರ್ಯಕ್ರಮ ಮುಂದುವರ್ಸೋಣ. ಆಡಿಯನ್ಸ್, ಈಗ ಮೊದಲನೇ ರೌಂಡ್ ಡಾನ್ಸ್ ರೌಂಡ್. ಬಂದ್ರೆ
ಆಡಿಯನ್ಸ್ ಅಪ್ಲಾಸ್ ಪ್ಲೀಸ್. ನೀವು ಇಲ್ಲಿ ಅಪ್ಲಾಸ್ ಪ್ಲೀಸ್ ಅಂತೀರಾ? ನಮ್ ಶೂಟಿಂಗ್ ಅಲ್ಲೂ ಅಪ್ಲಾಸ್ ಪ್ಲೀಸ್ ಅಂತ. ಹೆಂಗಿತ್ತು ನಮ್ಮ ಪರ್ಫಾರ್ಮೆನ್ಸ್? ಯಾವನಾದ್ರೂ ಪರ್ಫಾರ್ಮೆನ್ಸ್ ಅಂತಾರ ನಮ್ಮ ಇದಕ್ಕೆ? ಏನಿತ್ತು ಅಂತದ್ ಏನಿತ್ತು ಇದ್ರಲ್ಲಿ ಅಂತ? ಏನು ಇರ್ಲಿಲ್ಲ. ಮತ್ತೆ ಸ್ಟೇಜ್ ಬಂದವ್ರ ಹತ್ರ ಎಲ್ಲ ಮಾಡಿಸ್ತೀರಾ? ಈಗ ಜಡ್ಜ್ಮೆಂಟ್ ಕೊಡು. ಏನು ಅಂತ ಜಡ್ಜ್ಮೆಂಟ್ ಕೊಡ್ಲಿ? ನಾನು ಕೊಡ್ತೀನಿ ಕೊಡ್ತೀನಿ. ತುಂಬಾ ಏನು ಈ ಡ್ಯಾನ್ಸ್ ಏನ್ ಮಾಡಿದ್ರಲ್ಲ, ತುಂಬಾ ಅದ್ಭುತವಾಗಿ ಮಾಡಿದ್ರು. ಕಣ್ಣು ಕಿತ್ತೊಂಡೆ ಮಾಡಿದ್ರು. ಮುಂದ್ವರ್ಸಿ ಗೋಲ್ಡನ್ ಬಜರ್ ಕೊಡಲ್ವಾ? ಇದು ಗೋಲ್ಡ್ ಅಲ್ಲ, ಕೊಡ್ತೀನಿ ರಮ್ಮ ಕೊಡ್ತೀನಿ. ಈ ಡ್ಯಾನ್ಸ್ ಆಗ್ತಾ ಇದೆ ಸ್ಮಶಾನದ ಗಿಲಿ ಗಿಲಿ. ಮತ್ತೊಂದ್ ಗೋರಿಗೆ ಹೋಗ್ತಾ ಇದೆ ಅವಳ ಹಂಗೆ. ಅವಳಿಗೆ ಇನ್ನೂ ಬೋರ್ ಆದ್ರೆ ಚಿಲ್ಲರ್ ಗೋರಿಗೆ ಹೋಗಿ ಮೆಲ್ಕೊಂಡೆ. ಎಂತ ದೆವ್ವ ಇರ್ಬೋದು ಟಿಟಿ ದೆವ್ವ. ಸರಿ ಈಗ ರೌಂಡ್ ಟು, ಒಬ್ಬೊಬ್ರೆ ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರ್ತೀವಿ. ಅದ್ರ ವಿನ್ನರ್ ಯಾರು ಅಂತ ನೀವು ಜಡ್ಜ್ಮೆಂಟ್ ಕೊಡ್ಬೇಕು. ಆಯ್ತು ಮೇಡಮ್. ನಿನಗಿಂತ ಚೆನ್ನಾಗಿ ಮಾಡ್ತಾರೆ. ಇವಾಗ ಹೇಳಿ ಯಾರು ವಿನ್ನರ್ ಅಂತ? ನಿಮ್ ಬಾಯ್ ಮಣ್ಣಕ್ಕ, ಈ ದುರಂತನೆಲ್ಲ ಕಣ್ಣಿಲ್ಲಿ ನೋಡಿದ್ಮೇಲೆ ಬಾಯ್ಲ್ ಬೇರೆ ಹೇಳ್ಬೇಕಾ? ಏನ್ ಅನ್ಕೊಂಡಿದ್ರಿ? ಆಟ ಆಡ್ತಿದ್ರಾ? ಏನಿತ್ತು ಅಂತದ್ ಏನಿತ್ತು ಕಂಟೆಂಟ್ ಇದ್ರಲ್ಲಿ? ಮುಚ್ಚೋ ಬಾಯಿ, ಮುಚ್ಚೋ ಬಾಯಿ. ನಮ್ನೆಲ್ಲ ಗ್ಯಾಲರಿ ಕೂರ್ಸಿ ಆ ಪ್ರಶಾಂತ್ ಹತ್ರ ಇದಕ್ಕಿಂತ ಕಿತ್ತೋಗಿರೋ ಕಂಟೆಂಟ್ ಎಲ್ಲ ತೆಗಿತೀರಲ್ಲ. ನಾನಲ್ಲ ಗುರು, ನಾನಲ್ಲಪ್ಪ. ಅವನನ್ನ ನೀವೆಲ್ಲ ಮಂಗ ಅನ್ಕೊಂಡಿದ್ದೀರಾ, ಆದ್ರೆ ಅವನೇ ನಮ್ಮೆಲ್ಲರನ್ನ ಮಂಗ ಮಾಡ್ತಾ ಇದ್ದಾನೆ. ಇದೆಲ್ಲ ಕಂಟೆಂಟ್ ಓಕೆ. ಇನ್ನು ನಿಂದು ಗಂಡ ಹೆಂಡತಿದೆ ಸಪರೇಟ್ ಟ್ರ್ಯಾಕ್ ಹೋಗ್ತಾ ಇದೆ, ಅದ್ರಲ್ಲಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಅನ್ಕೊಂಡೆ ಕಂಟೆಂಟ್ ಕೊಡಕ್ ಹೋಗ್ತೀರಾ? ನಾವೇನ್ ಅಲ್ಲಿ ಕೂತ್ಕೊಂಡ್ ಪರಾಟ ತಟ್ಟ ಒಂದ್ ನಿಮಿಷ. ಹಂಗಾದ್ರೆ ನೀವೆಲ್ಲ ಇಲ್ಲೇ ತಪ್ಪು ತಿಳ್ಕೊಂಡ್ರೆ ನೀವೆಲ್ಲ ಹತ್ರ ಬನ್ನಿ. ಏನ್ ದೂರ ಏನ್ ಗೊತ್ತಾ, ಪ್ರಶಾಂತ್ ಅನ್ನೋ ಕಂಟೆಂಟ್ ಶುರು ಮಾಡಿದ್ದೆ ಸುಜಾತ್ ಸರ್. ಸುಜಾತ್ ಸರ್ ಎಲ್ಲಿದ್ದಾರೆ? ಅಲ್ಲಿದ್ದಾರೆ ನೋಡಿ, ಹಿಡ್ಕೊಳ್ಳಿ, ಹೋಗಿ ಓಡಿ ಓಡಿ.